ಸಾಕು ಬಲು ಹಿತವು ನಿನ್ನ ಜೊತೆ ಸೇರಬೇಕು ಪ್ರತಿದಿನವೂ ನಮಗೆ ಅಗಲದಂತ ಒಬ್ಬ ಗಾಯಕಿ, ನಮಗೆ ಅಗಲದಂತ ಒಬ್ಬ ಸಾಹಿತಿಗಳು, ಅವರ ಹೆಸರಿನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಆಗಲಿ ಅಂತ ಇವತ್ತು ನಾವು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರಿಗೆ ಸನ್ಮಾನ ಅಂತ ಹೇಳಲ್ಲ, ಇದನ್ನ ಒಂದು ಗೌರವ ಅಂತೀವಿ. ಇವರಿಗೆ ಗಾನ ಸರಸ್ವತಿ, ಗಾನ ಸರಸ್ವತಿ, ಗಾನ ಸರಸ್ವತಿ ಅನ್ನೋ ಒಂದು ಬಿರುದನ್ನ ನೀಡಿ ಈ ಗೌರವವನ್ನು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತು ಆ ಜೀವಗಳು ಹೇಳಿದ್ರಿಂದ ನಾವು ಇದನ್ನು ನಡೆಸ್ತಾ ಇದ್ದೀವಿ. ದಯವಿಟ್ಟು ಬಾಳುಗಾರು ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಸುಮಾರು 40,000 ಹಾಡುಗಳನ್ನ ಇಲ್ಲಿವರೆಗೂ ಭಾರತ ದೇಶದ ನುಡಿಗಳಲ್ಲಿ ಎಲ್ಲ ಭಾಷೆಗಳಲ್ಲಿ ಭಾರತೀಯ ವ್ಯಕ್ತಿ ಅಂತ ಹೇಳಿದ್ರೆ ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಒಂದು ದಿವಸ 17 ಹಾಡುಗಳಿಂದ ಒಂದೇ ಕತ್ಯ, ಒಂದೇ ಎರಡೇ ಅವರ ದಾಖಲೆಗಳು. ಇಲ್ಲಿವರೆಗೂ ಅವರು ಪಡೆದಂಥದ್ದು 25 ಸಲ ನಂದಿ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. 3 ಧ್ವನಿ ಸುರುಳಿಗಳನ್ನ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಜ್ಯೋತಿಯವರು ಹಾಡಿದಂಥ ಒಂದು ಧ್ವನಿ ಸುರುಳಿ, ಸರೋಟ ಅಶ್ವಂತ್ ಅವರು ಕನ್ನಡ ಚಲನಚಿತ್ರರಂಗಕ್ಕೆ ನೀಡಿದಂಥ ಅಪೂರ್ವವಾದಂಥ ಗೀತೆಗಳ ಧ್ವನಿ ಸುರುಳಿ ಇವತ್ತು ಬಿಡುಗಡೆ ಆಗಿದೆ. ಕಲಾರಂಗಕ್ಕೆ ಪ್ರವೇಶ ಮಾಡಿ ಅವರು ಮಾಡಿದಂಥ ದಾಖಲೆಗಳು ಅಪೂರ್ವವಾದಂಥದ್ದು, ಅನುಪಮವಾದಂಥದ್ದು. ಆ ಧ್ವನಿ ಸುರುಳಿ ಇವತ್ತು ಬಿಡುಗಡೆ ಆಗ್ತಾ ಇದೆ. ನಂತರ ಹಂಸಲೇಖರವರು ಜ್ಯೋತಿಯವರು ಹಾಡಿದಂಥ ಅಪೂರ್ವವಾದಂಥ ಗೀತೆಗಳ ಒಂದು ಅದು ಧ್ವನಿ ಸುರುಳಿಯಾಗಿದೆ, ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಮುಕ್ತಿನಾಗ ಕ್ಷೇತ್ರದ ಒಂದು ಸುಂದರವಾದಂಥ ಭಕ್ತಿ ಗೀತೆಗಳು ನಮ್ಮ ಮಹಾಪೌರರಾದಂಥ ವೆಂಕಟೇಶ್ ಮೂರ್ತಿಗಳು ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಇದೆಲ್ಲ ಎಲ್ಲ ಪರಿಸ್ಥಿತಿಗಳು ಲೋಕಾರ್ಪಣೆಗೆ ಸಾಕ್ಷಿಭೂತವಾಗಿ ನಮ್ಮ ದಿವ್ಯ ಸಾನ್ನಿಧ್ಯ ಇದೆ, ಲೋಕಕ್ಕೆ ಅರ್ಪಣೆ ಆಗಬೇಕು, ಅದರ ಅವರ ಆಶೀರ್ವಾದದಿಂದ ಅದೆಲ್ಲ ನೆರವೇರಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾದ ಸರಸ್ವತಿ, ಗಾನ ಸರಸ್ವತಿ, ಸರಸ್ವತಿ ನಮಃ. ನಮಸ್ಕಾರ. ಅದ್ಭುತವಾದ ಸಂಜೆಯಲ್ಲಿ ನನಗೆ ಅವಕಾಶ ಕೊಟ್ಟ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಯವರಿಗೂ ಅವರ ಕುಟುಂಬಸ್ಥರೆಲ್ಲರಿಗೂ ನನ್ನ ನಮನಗಳು, ನನ್ನ ಕೃತಜ್ಞತೆಗಳು.
ಒಳ್ಳೆ ಕಾರ್ಯಕ್ರಮ ಸ್ವರೂಪ ಅಶ್ವಥವರ ಹಾಡುಗಳನ್ನು ನಾನು ಹಾಡಿದ್ದೇನೆ. ಅವರ ಸಂಪರ್ಕವಿದೆ ನಮಗೂ. ಜ್ಯೋತಿ ಜೊತೆಯಲ್ಲಿ ಕೂಡ ಹಾಡಿದ್ದೀವಿ. ಜ್ಞಾಪಕ ಮಾಡಿಕೊಳ್ಳೋದು, ನೆನಪಿಸ್ಕೊಳ್ಳೋದು ಅನ್ನೋದು ಅನುಕ್ಷಣ ಇದ್ದಾನೆ ಇರುತ್ತದೆ. ಯಾವಾಗಲೂ ನಾನು ಹೇಳ್ತೀನಿ, ಇವರೆಲ್ಲ ಕೂಡ ಪ್ರಾತಸ್ಮರಣೀಯರು ಅಂತ. ಬೆಳಗ್ಗೆ ನಾವು ಎಬ್ಬಿಸಿದ ತಕ್ಷಣ ಜ್ಞಾಪಕ ಇಟ್ಕೋಬೇಕಾಗಿರೋ ಅವರು ಕವಿ ಭೀಷ್ಮ, ಜ್ಯೋತಿ. ಜ್ಯೋತಿಯಾಗಿದೆ ನಮ್ಮ ಜ್ಯೋತಿಯಲ್ಲಿ ಅಷ್ಟೇ, ಅದಕ್ಕಿಂತ ನಾನು ಜಾಸ್ತಿಯಾಗಿ ಏನು ಮಾತಾಡೋದಿಲ್ಲ. ನಮ್ಮ ನಿಮ್ಮೆಲ್ಲರ ಪ್ರೀತಿಗೆ, ವಿಶ್ವಾಸಕ್ಕೆ ನಾನು ಶಿರಋಣಿ. ಇದಕ್ಕಿಂತ ನಾನು ಜಾಸ್ತಿ ಮಾತಾಡಬೇಕಿಲ್ಲ. ಈ ದಿನ ನನಗೆ ಇಷ್ಟವಾದದ್ದು ಯಾವುದು ಅಂದರೆ ಅಂದರೆ ಇಷ್ಟು ಜನಕ್ಕೆ ನನ್ನ ಸಹೋದರರಾದ ಹಂಸಲೇಖ ಅವರ ಕರಗಳಿಂದ ಸನ್ಮಾನ ಮಾಡಿಸಿದ್ದು ನಮಗೆ ತುಂಬ ಆನಂದ ಕೊಟ್ಟಿತ್ತು. ಅದಕ್ಕೂ ನಾನು ಆಭಾರ. ಮುಕ್ತಿನಾಗ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ, ಆ ಭಕ್ತ ಸಮಾಜಕ್ಕೂ, ಒಂದು ಭಕ್ತನಾಗಿ ನಾನು ನನ್ನ ನಮಸ್ಕಾರದ ಹೇಳ್ತಾ ಇದ್ದೀನಿ. ತಿರುಮಲಲ್ಲಿ ಆತ್ರೇಯನ್ನು ಅವರು ಒಂದು ಹಾಡಿನಲ್ಲಿ ಬರೆದರು. ಹೂವಿನೋಳ್ಳಂದರೂ ಮಂಚೋಳ್ಳು, ಉನ್ನೋಳ್ಳು ಹೂವಿನೋಳ್ಳ ನೀತಿ ಗುರುತು. ಹೊರಟೋದವರೆಲ್ಲ ಕೂಡ ಒಳ್ಳೆಯವರು, ಇಲ್ಲಿರೋವರು ಅವರ ಚಿಹ್ನಗಳು ಅಂತ ಅವರು. ನಾವು ಅವರ ಚಿಹ್ನಗಳು. ಸೊ ಅವರ ಕಾಲದ ಪ್ರಭಾವದಿಂದ ನಮ್ಮನ್ನು ಬಿಟ್ಟು ಬೇರೆ ಅದ್ಭುತವಾದ ಜಾತಿಗೆ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ. ಆದರೂ ಕೂಡ ಹಾಡೋದು ಮೊದಲಾಗೇ ಯಾಕೆ ಶೋಕರಸ ಪ್ರಧಾನ ಅಂತ, ಇಲ್ಲಿಗೆ ನಮ್ಮ ಸರಸ್ವತಿ ತಾಯಿಯನ್ನು ಅವರ ಹೆಸರನ್ನು ಇಟ್ಕೊಂಡು ನಮಗೆ ಏನೇನೋ ಬಿರುದುಗಳನ್ನು ಪ್ರದಾನ ಮಾಡಿದ್ದಾರೆ. ಆ ಅಮ್ಮಗೆ ಒಂದು ನಮಸ್ಕಾರ ಮೊದಲು ನಾನು ಹಾಡ್ಬಿಡ್ತೀನಿ, ಆಮೇಲೆ ಸೂರಕಿಶೋರ್ ಶುಭ್ರವಸ್ತ್ರ ಮಂಡಿತ ಬ್ರಹ್ಮಾಚ್ಯುತ ಶಕರ ಪ್ರಭುಗಿ ದೇವೈ ಸದಾ ಸರಸ್ವತಿ ಭಗವತಿ ನಿಶೇಷ ಜಾಯ Thank you.
जगह दुनिया इधर अभी